Hello everyone, welcome back to Diyasubedar Handcrafts. So, if you haven't subscribed to my channel, please subscribe to my channel and press the bell icon. Now, I'm going to tell you about aariknot. So, these are the items to be required for that. ಮತ್ತೆ ನಾನು ನಿಮ್ಮ ಕನ್ವೀನಿಯನ್ಸ್ಗೋಸ್ಕರ ಇಲ್ಲಿ ಸ್ವಲ್ಪ ದಪ್ಪ ಆಗಿರುವಂಥ ದಾರನ ತಗೊಂಡು ಹೇಳ್ತಾ ಇದ್ದೀನಿ. ಇದರಲ್ಲಿ ಲೂಪ್ ಒನ್ ಲೂಪ್ ಟು ಅಂತ ಇದೆಯಲ್ಲ, ಲೂಪ್ ಒನ್ನಲ್ಲಿ ಲೂಪ್ ಟು ಹಾಕಿ ಮತ್ತೆ ಲೂಪ್ ಒನ್ನನ್ನು ಎಳೆಯೋದು. ಸೊ ಇದೇ ಲಾಜಿಕ್, ಇದೇ ಟೆಕ್ನಿಕ್ನ ನೀವು ಫ್ಯಾಬ್ರಿಕ್ ಮೇಲೆ ದಾರ ಯೂಸ್ ಮಾಡಿಕೊಂಡು ಕಲಿಯೋದು, ಇದೇ ಲಾಜಿಕ್ನ ಅಪ್ಲೈ ಮಾಡಿರಿ. ಸೊ ಹಾಗೆ ಅರಿ ನಾಟ್ ಕಲಿಯೋದು ಕೂಡ ಭಾಳ ಇಂಪಾರ್ಟೆಂಟು. ನೀವು ವರ್ಕ್ ಕಲಿಯೋಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀರಲ್ಲ ಅಷ್ಟೇ ಇದು ಕೂಡ ವೆರಿ ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಹಾಕದೇ ಇದ್ದರೆ ನೀವೇನು ವರ್ಕ್ ಹಾಕಿರ್ತಿರಲ್ಲ ಎಲ್ಲವೂ ವೇಸ್ಟ್. ಸೊ ಆದಷ್ಟು ಸರಿಯಾಗಿ ಅರಿ ನಾಟ್ನ ಹಾಕೋದು ಪ್ರ್ಯಾಕ್ಟೀಸ್ ಮಾಡಬೇಕು. ಅಷ್ಟೊಂದೇನು ಕಷ್ಟದಿಲ್ಲ, ವೆರಿ ಸಿಂಪಲ್ಲು. ಸೊ ಫಸ್ಟ್ ಲೂಪ್ ಫಸ್ಟ್ ಚೈನಿಂದ ಸೆಕೆಂಡ್ ಚೈನನ್ನ ತೆಗೆದ್ವಿ, ಈಗ ನೆಕ್ಸ್ಟು ಫಸ್ಟ್ ಚೈನನ್ನು ಎಳೆಯೋದು. ಓಕೆ, ಇದೇ ರೀತಿ ಅರಿ ನಾಟ್ ಹಾಕೋದು. ಸೊ ಅರಿ ನಾಟ್ ಹಾಕಿದ್ಮೇಲೆ ಸ್ವಲ್ಪ ದಾರನ ಎಳೆದು ಚೆಕ್ ಮಾಡಬೇಕು ಸರಿಯಾಗಿ ಕೂತ್ಕೊಂಡಿದ್ದೇನಾ ಇಲ್ಲ ಅಂತ ಹೇಳಿ. ಓಕೆ, ಅದು ಸರಿಯಾಗಿ ಅರಿ ನಾಟ್ ಆಗಿತ್ತು ಅಂತ ಹೇಳಿದರೆ ನೀವು ಆಮೇಲೆ ಥ್ರೆಡ್ಡು ಕಟ್ ಮಾಡ್ಕೋಬೋದು. ಸೊ ಇಲ್ಲಿವರೆಗೂ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.